ಕಳೆದ ನಾಲ್ಕೈದು ದಿನಗಳಿಂದ ರಾಜ್ಯದಲ್ಲಿ ರೂಪಾರೋಹಿಣಿ ರಾಧಾಂತ ತಾರಕಕ್ಕೇರಿದೆ. ಐಪಿಎಸ್ ಐಎಎಸ್ ಅಧಿಕಾರಿಗಳ ಜಗಳ ಬೀದಿಗೆ ಬಿದ್ದಿದೆ. ಕಾನೂನು ಚೌಕಟ್ಟಿನಲ್ಲಿ ನಡೆಯಬೇಕಾಗಿದ್ದ ಹೋರಾಟ ಹಾದಿ ಬೀದಿಯಲ್ಲಿ ಹಲ್ಚಲ್ ಎಬ್ಬಿಸಿದೆ. ಆದರೆ ಇನ್ಮುಂದೆ ಇದಕ್ಕೆ ಬ್ರೇಕ್. ಐ ಆಮ್ ಸೈಲೆಂಟ್ ಎಂದಿದ್ದ ರೂಪ ಇವತ್ತು ಮತ್ತೆ ವೈಯಕ್ತಿಕ ವಾರ್ ಮಾಡಿದ್ದಾರೆ. ಅಷ್ಟಕ್ಕೂ ರೂಪ ಈ ರೀತಿಯ ಸಮರಕ್ಕೆ ಇಳಿದಿರೋದು ಕೌಟುಂಬಿಕ ಕಾರಣಕ್ಕ ಅನ್ನೋ ಪ್ರಶ್ನೆ ಮೂಡಿಸಿದೆ. ಎಲ್ಲರಿಗೂ ಗೊತ್ತಾಗ್ಲಿ, ಸಿಂಧೂರಿ ಅನ್ನೋಳು ಎಷ್ಟು ಮನೆ ಕೆಡಿಸಿದಾಳೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇವರಿಂದ ತಗೊಂಡಿದ್ದಾಳೆ, ಲ್ಯಾಂಡ್ ರೆಕಾರ್ಡ್ಸ್ ಆಫೀಸ್ ಇಂದ, ಸರ್ವೆ ಕಮಿಷನರ್ ಇಂದ ಅಂತ. ಆರ್ ಆರ್ ರಾಧಾಂತಕ್ಕೆ ಸರ್ಕಾರ ನೋಟಿಸ್ ಚಾಟಿ ಬೀಸಿದೆ, ವರ್ಗಾವಣೆಯ ಶಿಕ್ಷೆ ಕೊಟ್ಟಿದೆ, ಜಾಗ ಹುದ್ದೆ ತೋರಿಸದೆ ಎತ್ತಂಗಡಿ ಮಾಡಿದೆ. ಇಷ್ಟೆಲ್ಲ ಆದ್ಮೇಲೆ ಡಬಲ್ ಆರ್ ಕದನಕ್ಕೆ ತಾತ್ಕಾಲಿಕ ವಿರಾಮ ಬಿತ್ತು. ಐಎಎಸ್ ಐಪಿಎಸ್ ವಾರ್ ಸದ್ಯಕ್ಕೆ ಎಂಡ್ ಆಯಿತು ಅಂತಲೇ ನಿನ್ನೆ ಭಾವಿಸಲಾಗಿತ್ತು. ಆದ್ರೀಗ ಡೈರೆಕ್ಟ್ ವಾರ್. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮತ್ತೆ ಶೀತಲ ಸಮರವಾಗಿ ಮಾರ್ಪಟ್ಟಿದೆ. ಇದರ ಮಧ್ಯೆ ಆಡಿಯೋ ಹಲ್ಚಲ್ ನಿಂದ ರೋರು ವಾರ್ ಪರ್ಸನಲ್ ಫೈಟ್ ಎಂಬ ಶಂಕೆ ಮೂಡಿದೆ. ಕುಟುಂಬಕ್ಕಾಗಿ ಶುರುವಾಯ್ತ ಆರ್ ಆರ್ ವಾರ್. ಮೌದ್ಗಿಲ್ ಫ್ಯಾಮಿಲಿಗೆ ಎಂಟ್ರಿ ಕೊಟ್ಟಿದ್ರ ರೋಹಿಣಿ. ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪ ಅಕ್ರಮದ ಸಮರ ಸಾರಿದ್ರು. ಜೊತೆಗೆ ಅವರ ವೈಯಕ್ತಿಕ ಫೋಟೋ ಹರಿಬಿಟ್ಟು 3 ಐಪಿಎಸ್ ಅಧಿಕಾರಿಗಳ ರಹಸ್ಯವನ್ನ ಬಿಚ್ಚಿಟ್ಟಿದ್ರು. ಆದ್ರೆ ಈ 3 ಅಧಿಕಾರಿಗಳಲ್ಲಿ ಅವರ ಕುಟುಂಬ ಸದಸ್ಯರು ಇದ್ದಾರಾ ಎಂಬ ಶಂಕೆ ಶುರುವಾಗಿತ್ತು. ರೂಪಾ ಮೌದ್ಗಿಲ್ ಕುಟುಂಬಕ್ಕೆ ರೋಹಿಣಿ ಎಂಟ್ರಿಯಿಂದ ಆರ್ ಆರ್ ವಾರ್ ಸ್ಟಾರ್ಟ್ ಆಯ್ತಾ ಎಂಬ ಡೌಟ್ ಮೂಡಿತ್ತು. ಇದಕ್ಕೆ ಪುಷ್ಟಿ ಎಂಬಂತೆ ಇವತ್ತು ರೂಪಾರ ಮತ್ತೊಂದು ಪೋಸ್ಟ್ ಸದ್ದು ಮಾಡಿದೆ. ಕರ್ನಾಟಕದಲ್ಲಿ ಓರ್ವ ಐಎಎಸ್ ಅಧಿಕಾರಿ ಸಾವನ್ನಪ್ಪಿದ್ದಾರೆ, ತಮಿಳುನಾಡಿನಲ್ಲಿ ಓರ್ವ ಐಪಿಎಸ್ ಅಧಿಕಾರಿ ಸಾವನ್ನಪ್ಪಿದ್ದಾರೆ, ಕರ್ನಾಟಕದ ಓರ್ವ ಐಎಎಸ್ ಪತಿ ಹಾಗೂ ಪತ್ನಿ ಈಗಾಗಲೇ ಡಿವೋರ್ಸ್ ಆಗಿದ್ದಾರೆ, ಆದರೆ ನಾನು ಮತ್ತು ನನ್ನ ಪತಿ ಈಗಲೂ ಒಟ್ಟಿಗಿದ್ದೀವಿ, ಹೀಗೆ ಒಟ್ಟಿಗಿರೋಕೆ ಹೋರಾಟ ಮಾಡ್ತಾ ಇದ್ದೀವಿ. ಕುಟುಂಬವನ್ನ ಒಡೆಯುತ್ತಿರುವಂತಹ ಪ್ಯಾಟರ್ನ್ ಬಳಕೆ ಮಾಡ್ತಿರೋ ಅಪರಾಧಿಯನ್ನ ದಯವಿಟ್ಟು ಪ್ರಶ್ನಿಸಿ, ಇಲ್ಲದೇ ಇದ್ರೆ ಇನ್ನು ಹಲವು ಕುಟುಂಬಗಳು ನಾಶವಾಗುತ್ತವೆ. ನಾನು ಸ್ಟ್ರಾಂಗ್ ವುಮೆನ್, ನಾನು ಹೋರಾಡ್ತೀನಿ, ಆದರೆ ಎಲ್ಲ ಮಹಿಳೆಯರಿಗೆ ಹೋರಾಡೋಕೆ ಒಂದೇ ರೀತಿಯ ಶಕ್ತಿ ಇರುವುದಿಲ್ಲ. ದಯವಿಟ್ಟು ಅಂತಹ ಮಹಿಳೆಯರಿಗೆ ಧ್ವನಿಯಾಗಿ, ಭಾರತ ಕೌಟುಂಬಿಕ ಮೌಲ್ಯಗಳಿಗೆ ಹೆಸರುವಾಸಿಯಾಗಿದೆ, ಅದನ್ನ ಮುಂದುವರಿಸೋಣ. ಕೌಟುಂಬಿಕ ಕಾರಣಕ್ಕೆ ರೋಹಿಣಿ ವಿರುದ್ಧ ರೂಪಾ ಸಮರಕ್ಕಿಳಿದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅವರು ಪದೇ ಪದೇ ಹೆಣ್ಣು ಮಕ್ಕಳ ನೋವು, ಕುಟುಂಬ ಒಡೆದಿದ್ದಾರೆ ಎಂಬ ಮಾತು ಎಲ್ಲೋ ವೈಯಕ್ತಿಕ ಅಂತ ಅನ್ನಿಸದೇ ಇರದು. ಈ ಮಧ್ಯೆ ಆರ್ಟಿಐ ಕಾರ್ಯಕರ್ತನ ಜೊತೆ ಆಡಿದ್ದ ಮಾತಿನಲ್ಲೂ ರೋಹಿಣಿ ಸಿಂಧೂರಿ ಆಸ್ತಿಗಾಗಿ ಪದೇ ಪದೇ ತಮ್ಮ ಪತಿಯ ಬಳಿ ಕೇಳ್ತಿದ್ದ ಬಗ್ಗೆಯೂ ಕಿಡಿಕಾರಿದ್ದಾರೆ. ಚಾಟ್ ಇದೆಯಲ್ಲ, ಅವರು ಕಬಿನಿಯಲ್ಲಿ ಒಂದ್ 4 ಪಹಣಿ ಹಾಕಿದ್ದಾರೆ, ಒಂದ್ ಕಡೆ ಹಾಕ್ಬಿಟ್ಟು ಕೇಳ್ತಾರೆ, ಈ ಲ್ಯಾಂಡ್ ತಗೋಬೋದಾ, ಈ ಲ್ಯಾಂಡ್ ಎಲ್ಲ ಸರಿ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ ಅದ್ ಯಾವ್ದೋ ಬುಜ್ಜಮ್ಮ ಅನ್ನೋ ಇದು, ಅದಕ್ಕೆ ನೋಡಿ ಇದು ನಮ್ ಇವ್ರದು ಅವ್ರದ್ದು ನಮ್ ರಿಲೇಟಿವ್ದು, ನಮ್ಗೆ ಇದು ಕೋಡಿ ಆಗ್ಬೇಕು, ತುಂಬಾ ಜನದ ಹೆಸರಿದೆ ಇದ್ರಲ್ಲಿ, ಮಾಡ್ಕೊಡಿ ಅಂತ ಇದು ನೋಡಿ ಅಂತ ಅದನ್ನ ಕಳಿಸಿದ್ದಾರೆ. ಈ ತರ ಸುಮಾರು ಲ್ಯಾಂಡ್ ಇದ್ರಲ್ಲಿ ಇದನ್ ತಗೋಬೋದಾ, ಅದ್ರ ಮೇಲೆ ಲೋನ್ ಇದೆಯಾ, ಇದು ಈಸಿ ಸರಿ ಇದೆಯಾ, ಅದು ಇದನ್ ತಗೊಂಡ್ರೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆಯಾ, ಇದು ಡಿಸ್ಪ್ಯೂಟ್ ಕೆಲಸದ ಡಿಸ್ಪ್ಯೂಟ್ ಲ್ಯಾಂಡ್ ಗಳನ್ನು ತಗೊಂಡಿದ್ದಾರೆ ಅವರು, ಯಾಕಂದ್ರೆ ಏನೋ ಒಂದ್ ಪವರ್ ಇಟ್ಕೊಂಡು ಏನೋ ಒಂದ್ ಮಾಡ್ಕೋಬಹುದು ಅನ್ನೋ ರೀತಿಯಲ್ಲಿ ಅಂತವೆಲ್ಲ ಇನ್ಫಾರ್ಮೇಶನ್ ಗಳು ತಗೊಂಡಿದ್ದಾಳೆ, ಸರಿನಾ? ಇದಷ್ಟೇ ಅಲ್ಲ, ಮುನೇಶ್ ಮೌದ್ಗಿಲ್ ವರ್ಗಾವಣೆ ಬಗ್ಗೆಯೂ ಡಿ ರೂಪಾ ಕೇಳಿಕೊಂಡಿದ್ರಂತೆ. ಆಕೆ ನಮ್ಮ ಕುಟುಂಬದಲ್ಲಿ ಹುಳಿ ಹಿಂಡ್ತಿದ್ದಾಳೆ, ಹೀಗಾಗಿ ತಮ್ಮ ಪತಿ ಮುನೇಶ್ ಮೌದ್ಗಿಲ್ ಎತ್ತಂಗಡಿಗೆ ಮನವಿ ಮಾಡಿದ್ದೆ ಎಂಬ ಮಾತು ಕೂಡ ಆಡಿಯೋದಲ್ಲಿದೆ. ಅದಕ್ಕೆ ಹೇಳಿದೀನಿ, ಇಲ್ಲಿ ಕೇಳಿ, ನಮ್ಮ ಮನೆಯವ್ರನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದೀನಿ. ಮನೆಯವ್ರ ಮನೆ ಕಡೆ ಫ್ಯಾಮಿಲಿಗೆ ಏನು ಯೂಸ್ ಇಲ್ಲ ರೀ, ಅವ್ರು ಯಾವ್ದು ಮನೆ ಕಡೆ ಗಮನನೇ ಕೊಡಲ್ಲ, ಬರೀ ಇಂಥವ್ರ ಕೆಲಸ ಮಾಡ್ಕೊಡ್ತಾರೆ. ನನ್ಗೆ ಎಷ್ಟು ಹಿಡಿದಿದ್ದೀನಿ ಅದ್ರಲ್ಲಿ, ಎಷ್ಟು ಲ್ಯಾಂಡ್ ಆ ಲ್ಯಾಂಡ್ ಈ ಲ್ಯಾಂಡ್ ಅಂತ ಕೇಳ್ಕೊಂಡಿರೋದು ಇನ್ಫಾರ್ಮೇಶನ್ ಎಲ್ಲ. ಯಾಕೆ ನಾವೇನು ಒಂದ್ ಪೈಸ ಮಾಡಿದೀವ, ಮನೆ ಕಡೆ ಅವ್ರಿಗೆ ಗಮನ ಇದೆಯಾ? ಒಳ್ಳೆ ಹೆಸರಿದೆ ಮೇಡಮ್, ಸರ್ ಬಗ್ಗೆ ಮೇಡಮ್, ನನ್ಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಒಳ್ಳೆ ಹೆಸರಿದೆ ಮೇಡಮ್ ಅವ್ರ ಬಗ್ಗೆ ಮಾತ್ರ. ಉಟಾರೆ ರೂಪಾ ಹಾಕ್ತಿರೋ ಪೋಸ್ಟ್, ಅವರ ಆಡಿಯೋ ಸಂಭಾಷಣೆ ಕೇಳ್ತಿದ್ರೆ ಇದು ಕುಟುಂಬಕ್ಕಾಗಿ ಶುರುವಾದ ಕಲಹ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸದ್ಯ 3 ಅಧಿಕಾರಿಗಳು ಯಾರು ಅನ್ನೋದು ಒಂದ್ ವೇಳೆ ರಿವೀಲ್ ಆದ್ರೆ ಅದರಲ್ಲಿ ರೂಪಾಪತಿ ಕೂಡ ಇದ್ದಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.